ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ. ಸ್ನೇಹಿತರೆ, ನಾವು ನಿಮಗೆ ಈಗ ದೇವರ ದರ್ಶನ ಮಾಡಿಸಲು ಹೊರಟಿರುವ ಪುಣ್ಯಕ್ಷೇತ್ರ ಮಾಗಡಿ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ. ಈ ದೇವಾಲಯವಿರುವುದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಸಾಲಿಗ್ರಾಮ ಕ್ಷೇತ್ರ ತಿರುಮಲೆ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಮಾಗಡಿ ಎಂದಾಕ್ಷಣ ಎಲ್ಲರಿಗೂ ನೆನಪಾಗುವುದೇ ಇಲ್ಲಿನ ಇತಿಹಾಸ. ಪ್ರಸಿದ್ಧ ತಿರುಮಲೆ ಶ್ರೀ ರಂಗನಾಥ ಸ್ವಾಮಿ ದೇಗುಲ ಇತಿಹಾಸವೇ ಮೈ ನವಿರೇಳುವಂತಿರುವ ಈ ದೇಗುಲ ಹಲವು ವಿಶೇಷತೆಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿದೆ. ಪಶ್ಚಿಮ ವೆಂಕಟ ಚಲಪತಿ ಎಂದೇ ಹೆಸರಾಗಿರುವ ರಂಗನಾಥ ದೇಗುಲ ಕೇವಲ ಆಲಯವಲ್ಲ, ಇಲ್ಲಿ ದೇವಗಣವೇ ನೆರೆದಿದೆ. ಸಾಲಿಗ್ರಾಮ ಮಾಂಡವ್ಯ ಮಹರ್ಷಿ ವಿಶಿಕ್ಷಣ ದ್ವಾರಪಾಲಕರು ಜಯ ವಿಜಯ ಪ್ರಕಾರದಲ್ಲಿ ಗಣಪತಿ, ಗರುಡ, ಸೀತಾಲಕ್ಷ್ಮಿ, ಶ್ರೀರಾಮ, ಗೋವಿಂದರಾಜ ಸ್ವಾಮಿ, ಕಾಳಿಂಗ ಧರ್ಮನ, ಬೆಳೆಯೋ ರಂಗ, ಸರೋಜ ಕಲಾದೇವಿ ಅಮ್ಮನವರು, ಅನ್ನಪೂರ್ಣೇಶ್ವರಿ, ಆಂಜನೇಯ, ಸುದರ್ಶನ ಸೇವೆಗೆ ನೆಲೆ ನಿಂತಿದ್ದಾರೆ. ದ್ರಾವಿಡ ಶೈಲಿಯಲ್ಲಿರುವ ದೇವಾಲಯ ನಿರ್ಮಾಣವಾಗಿರುವುದು ಚೋಳರ ಕಾಲದಲ್ಲಿ ಎಂದು ಹೇಳಲಾಗಿದೆ. ಚೋಳ ಮಂಡಲ ಆಳುತ್ತಿದ್ದ ದೊರೆ ರಾಜೇಂದ್ರ ಚೋಳ ಎಂಬುವರು ಕ್ರಿಸ್ತ ಶಕ 1032 ಶ್ರೀರಂಗನಾಥ ಸ್ವಾಮಿಯ ದೇವಾಲಯ ನಿರ್ಮಿಸಿದ ಎನ್ನುವುದಕ್ಕೆ ದಾಖಲೆಗಳು ಸಿಗುತ್ತವೆ. ರಂಗನ ಮೂರ್ತಿಯನ್ನು ಮಾಂಡವ್ಯ ಮುನಿಗಳು ಸ್ಥಾಪಿಸಿದ್ದು ರಂಗನ ದೇವಾಲಯ ವಿಜಯನಗರದ ಅರಸರು ಮತ್ತು ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ಅಭಿವೃದ್ಧಿಯಾಗಿದೆ. ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಕಲಿಯುಗ ದೈವ ಮಾಗಡಿ ಶ್ರೀ ರಂಗನಾಥ ಸ್ವಾಮಿಯವರ ದೇವಸ್ಥಾನದಲ್ಲಿ ನೀವು ಎರಡು ಗೋಪುರವನ್ನು ಕಾಣಬಹುದು, ರಾಜಗೋಪುರಗಳನ್ನು. ಮುಂದಿನ ಭಾಗದ್ದು ಬಂದು ರಾಜಗೋಪುರವನ್ನು ತುಂಬ ಹಿಂದೆ ಅಂದರೆ ಚೋಳರ ಕಾಲದಲ್ಲಿ ಕಟ್ಟಿರೋದು ಅಂತ ಹೇಳಲಾಗ್ತದೆ. ಇನ್ನು ಮೈಸೂರಿನ ಅರಸರು ಈ ಗೋಪುರವನ್ನು ಮುಂದಿನ ಗೋಪುರವನ್ನು ಜೀರ್ಣೋದ್ಧಾರ ಮಾಡಿರೋದು ಅಂತ ಹೇಳಲಾಗ್ತದೆ. ಅಂದರೆ ಆಗಿನ ಕಾಲದಲ್ಲಿ ಸಿಡಿಲು ಬಡಿದು ಗೋಪುರಕ್ಕೆ ಹಾನಿಯಾಗಿತ್ತು, ಆಗ ಮೈಸೂರಿನ ರಾಜರೇ ಸ್ವತಃ ಇದನ್ನು ಜೀರ್ಣೋದ್ಧಾರ ಮಾಡಿ ನಮ್ಮ ಪೂರ್ವಿಕರು ಹೇಳ್ತಿದ್ರು ಅಂದರೆ ಮೈಸೂರಿನ ರಾಜರು ಅವರ ತಾಯಿಯವರೊಂದಿಗೆ ಬಂದು ಇಲ್ಲಿ ಗೋಪುರವನ್ನು ಜೀರ್ಣೋದ್ಧಾರ ಮಾಡಿದ ಪ್ರಯುಕ್ತ ಇಲ್ಲಿ ಬಂದು ಅದನ್ನು ಉದ್ಘಾಟನೆ ಮಾಡಿ ರಂಗನಿಗೆ ಅವರ ಸೇವೆಯನ್ನು ಅರ್ಪಣೆ ಮಾಡಿ ಹೋಗಿದ್ದಾರೆ. ಇಂದು ಇಂದಿನ ಗೋಪುರವನ್ನು ಇಲ್ಲಿನ ಸ್ಥಳೀಯ ಸೇವಾಕರ್ತರೊಬ್ಬರು ನಿಂತ್ಕೊಂಡು ಅದನ್ನು ಬಣ್ಣವನ್ನು ಮಾಡಿಸಿರುವಂಥದ್ದು. ಇಲ್ಲಿ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ. ಏಪ್ರಿಲ್ ತಿಂಗಳಿನಲ್ಲಿ ರಂಗನಾಥ ಸ್ವಾಮಿಯವರ ಬ್ರಹ್ಮರಥೋತ್ಸವ ನೆರವೇರುತ್ತೆ. ಬ್ರಹ್ಮರಥೋತ್ಸವ ವಿಶಿಷ್ಟ ಅಂದರೆ ಆ ತೇರೆಳೆಯುವ ನಕ್ಷತ್ರಕ್ಕೆ ಸರಿಯಾಗಿ ಗರುಡ ಪಕ್ಷಿಯೊಂದು ರಂಗನ ರಥದ ಮೇಲೆ 3 ಪ್ರದಕ್ಷಿಣೆಯನ್ನು ಹಾಕಲಾಗ್ತದೆ. ಅದು ತುಂಬ ವಿಶೇಷವಾಗಿ ಕಂಡುಬರುತ್ತದೆ. ಆಸ್ತಿಕ ಭಕ್ತರು ಅದು ಸ್ವತಃ ಗರುಡದೇವ ಮಹಾವಿಷ್ಣುವಿನ ವಾಹನ ಆಗಿರೋದ್ರಿಂದ ಗರುಡನೇ ಬಂದು ರಂಗನಿಗೆ ಇಲ್ಲಿ ವೈಭವವಾಗಿ ನಡೆಯುತ್ತಿರುವಂತಹ ಸೇವೆಯನ್ನು ಕಣ್ತುಂಬಿಕೊಳ್ಳಲು ಬಂದಿದ್ದಾನೆ ಅನ್ನೋದು ಒಂದು ಆಸ್ತಿಕ ಭಕ್ತರ ನಂಬಿಕೆ. ಇನ್ನು ಪ್ರತಿನಿತ್ಯ ಇಲ್ಲಿ ದೇವಸ್ಥಾನದಲ್ಲಿ ಬೆಳಗ್ಗೆ ಮತ್ತು ಸಂಜೆ ರಂಗನಾಥನಿಗೆ ಆರಾಧನೆ ಮತ್ತು ನೈವೇದ್ಯದ ಸಮಯದಲ್ಲಿ ದೇವಸ್ಥಾನದ ಮುಂದೆಗಳೇ ಇರುವಂತಹ ಸಂಪಿಗೆ ಮರದಲ್ಲಿ ಇಲ್ಲ ದೇವಸ್ ರಾಜಗೋಪುರದ ಮೇಲೆ ಒಂದು ಗರುಡ ಪಕ್ಷಿ ಬಂದು ಆಸೀನನಾಗ್ತಾರೆ. ನಾನು ಹೇಳಿದಾಗೆ ಗರುಡ ವಿಷ್ಣುವಿನ ವಾಹನವಾಗಿರುವುದರಿಂದ ಅದಕ್ಕೆ ಹೆಚ್ಚು ಮಹತ್ವವನ್ನು ನಾವು ಕೊಡ್ತೀವಿ. ಈಗ ತಾವು ನೋಡ್ತಿರುವಂಥದ್ದು ಕಲಿಯುಗ ದೈವ ಮಾಗಡೀಶ್ವರ ರಂಗನಾಥ ಸ್ವಾಮಿ ದೇವಸ್ಥಾನದ ಮೇಲಿನ ಪ್ರಾಂಗಣ. ಎರಡು ಗೋಪುರಗಳನ್ನು ನೀವು ಕಾಣಬಹುದು. ಸುತ್ತ ಪ್ರಾಕಾರದಲ್ಲಿರುವಂತಹ ಆಯಾ ಸನ್ನಿಧಾನಗಳ ಗೋಪುರವನ್ನು ನೀವು ಕಾಣಬಹುದು. ದೇವಸ್ಥಾನದ ಪ್ರಾಕಾರದಲ್ಲಿ ಆಳ್ವಾರ್ ಸನ್ನಿಧಾನಗಳನ್ನು ನೀವು ಕಾಣಬಹುದು. ನೀವು ರಂಗನ ದರ್ಶನ ಮಾಡಿ ಪ್ರದಕ್ಷಿಣೆ ಬಂದರೆ ಪ್ರದಕ್ಷಿಣೆ ಆದ ನಂತರ ಮೊದಲು ಸಿಗುವಂಥದ್ದು ಸೀತಾಲಕ್ಷ್ಮಿ ಅಮ್ಮನವರ ಸನ್ನಿಧಾನ. ಅದನಂತರ ಸೀತಾಲಕ್ಷ್ಮಿಯನ್ನು ನಮಸ್ಕಾರ ಮಾಡಿ ಮುಂದೆ ಬಂದರೆ ಆಳ್ವಾರುಗಳ ಸನ್ನಿಧಾನವನ್ನು ನೀವು ಕಾಣಬಹುದು. ಅದಾದ ನಂತರ ಗೋಪಾಲಕೃಷ್ಣ ಸ್ವಾಮಿಯವರ ಸನ್ನಿಧಾನವನ್ನು ಕಾಣಬಹುದು. ಅದಾದಮೇಲೆ ರಂಗನಾಥ ಸ್ವಾಮಿಯವರ ಹಿಂಭಾಗದಲ್ಲಿ ಬೆಳೆಯೋ ರಂಗನಾಥ ಸ್ವಾಮಿ ಸನ್ನಿಧಾನವನ್ನು ನೀವು ಕಾಣಬಹುದು. ಇನ್ನು ಬೆಳೆಯೋ ರಂಗನಾಥನಿಗೆ ನಮಸ್ಕಾರವನ್ನು ಮುಂದೆ ಮಾಡಿದ್ರೆ ಸರೋಜಲತಿಕ
ಶ್ರೀ ಅಮ್ಮನವರನ್ನು ನೀವು ಕಾಣಬಹುದು. ಪದ್ಮಾವತಿ ತಾಯಿ, ರಂಗನಾಯಕಿ ತಾಯಿಯಾಗಿ ಇಲ್ಲಿ ಬರುವ ಭಕ್ತರಿಗೆ ತಾಯಿಯಾಗಿ ಒಂದು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಇನ್ನು ಅಮ್ಮನವರನ್ನು ದರ್ಶನ ಮಾಡಿ ಬಂದ ನಂತರ ನೀವು ದೇವಸ್ಥಾನದ ರಂಗನಿಗೆ ನಿತ್ಯವೂ ತಯಾರಾಗುವ ಪಾಕಶಾಲೆಯನ್ನು ನೋಡಬಹುದು. ಇನ್ನು ಪಾಕಶಾಲೆಯ ನಂತರ ಇನ್ನೊಂದು ಭಾಗದಲ್ಲಿ ಪ್ರದಕ್ಷಿಣೆ ಬಂದ ನಂತರ ಆ ಮೂಲೆಯಲ್ಲಿ ಸುದರ್ಶನ ಚಕ್ರ, ಸುದರ್ಶನ ಆಳ್ವಾರವರ ಸನ್ನಿಧಾನವನ್ನು ಕಾಣಬಹುದು. ಇನ್ನು ಸುದರ್ಶನ ಆಳ್ವಾರ ಸನ್ನಿಧಾನವನ್ನು ನೀವು ನಮಸ್ಕಾರ ಮಾಡಿಕೊಂಡು ಈ ಭಾಗದಲ್ಲಿ ಬಂದರೆ ಆಂಜನೇಯ ಪ್ರಭುವಿನ ದೇವಸ್ಥಾನವನ್ನು ಕಾಣಬಹುದು. ಅದಾದ ನಂತರ ಗರುಡಸ್ತಂಭದ ಈ ಭಾಗದಲ್ಲಿ ಆ ಗರುಡ ದೇವನ ಸನ್ನಿಧಾನವನ್ನು ತಾವು ಕಾಣಬಹುದು. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ. ಇನ್ನು ಈ ದೇವಸ್ಥಾನವನ್ನು ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ರಾಜರಾಜ ಚೋಳ ಅನ್ನುವಂತಹ ಒಡೆಯ ಇಲ್ಲಿ ರಂಗನಾಥನ ಸೇವಕನಾಗಿ ಮಾಗಡಿ ಪ್ರಭುವಿನ, ಮಾಗಡಿಯ ಕ್ಷೇತ್ರಪಾಲಕ ಉದ್ಭವ ಸಾಲಿಗ್ರಾಮ ರೂಪಿ ಶ್ರೀ ರಂಗನಾಥ ಸ್ವಾಮಿಯವರ ದೇವಸ್ಥಾನವನ್ನು ಕಟ್ಟದ ಅಂತ ಹೇಳಲಾಗ್ತದೆ. ಇನ್ನು ನಾಡಪ್ರಭು ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡಿರುವಂತಹ ಪವಿತ್ರ ಕ್ಷೇತ್ರ ಇದು. ಅದಾದ ನಂತರ ಇಲ್ಲಿ ಭಕ್ತರೆಲ್ಲ ಸೇರಿ ಭಕ್ತರ ಒಂದು ರಂಗನಿಗೆ ಭಕ್ತರು ತಮ್ಮ ಪ್ರೀತಿಯಿಂದ, ತಮ್ಮ ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ಆಯಾ ಕಾಲಕ್ಕೆ ಅನುಗುಣವಾಗಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ಕೊಂಡ್ಬಂದಿರೋ ಅಂತ ಕ್ಷೇತ್ರ ಇದು. ನೀನುಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ. ಇನ್ನು ಈ ಕ್ಷೇತ್ರದಲ್ಲಿ ಪ್ರತಿ ಜನವರಿಯಲ್ಲಿ ಕೊಠಾರೋತ್ಸವ ಅಂತಾಗತ್ತೆ. ಅಂದರೆ ಮಾಗಡಿ ರಂಗನಾಥ ಸ್ವಾಮಿಯವರ ಉತ್ಸವ ಮೂರ್ತಿಗೆ ಕೊಠಾರೋತ್ಸವದಲ್ಲಿ, ಕೊಠಾರ ಅಂದರೆ ದೇವಸ್ಥಾನದ ಪ್ರಾಕಾರ, ಪ್ರಾಕಾರದಲ್ಲಿ ಉತ್ಸವ ಮೂರ್ತಿಯವರಿಗೆ ದಶಾವತಾರ ಅಲಂಕಾರ ಆಗುವಂಥದ್ದು, ಅಂದರೆ ಮತ್ಸ್ಯಾವತಾರದಿಂದ ಹಿಡಿದು ಕೃಷ್ಣಾವತಾರದವರೆಗೆ 10 ದಿನಗಳ ಸಂಜೆ ಹೊತ್ತು ನಡೆಯುವಂಥ ಉತ್ಸವ ಅದು. ಈ ಪ್ರತಿದಿನ ಭಗವಂತನಿಗೆ ಅಲಂಕಾರವನ್ನು ಹಾಕಿ ರಥಬೀದಿಯಲ್ಲಿ ಪ್ರದಕ್ಷಿಣೆಯನ್ನು ಭಗವಂತನಿಗೆ ಹಾಕಿಸಿ, ಆನಂತರ ಭಗವಂತನ ಮುಂದೆ ನೃತ್ಯ ಸೇವೆ, ಸಂಗೀತ ಸೇವೆಗಳನ್ನು ಅರ್ಪಣೆ ಮಾಡಿ ರಂಗನಾಥನಿಗೆ ಆ ಸೇವೆ ನಡ್ಕೊಂಬಂದಿರೋವಂಥದ್ದು. ತುಂಬ ಹಿಂದಿನ ಕಾಲದಿಂದಲೂ ಈ ಕೊಠಾರೋತ್ಸವ ಸೇವೆ ಈ ಕ್ಷೇತ್ರದಲ್ಲಿ ನಡ್ಕೊಂಬಂದಿರೋವಂಥದ್ದು. ಮಹಾವಿಷ್ಣು ಲೋಕ ಕಲ್ಯಾಣಕ್ಕಾಗಿ ಭಕ್ತರನ್ನು ಉದ್ಧಾರ ಮಾಡುವ ಸಲುವಾಗಿ ದಶಾವತಾರವನ್ನು ತಾಳಿರೋವಂಥದ್ದು. ಮತ್ಸ್ಯಾವತಾರದಿಂದ ಹಿಡಿದು ಕಲ್ಕಿ ಅವತಾರದವರೆಗೆ ಮಹಾವಿಷ್ಣು ಅವತಾರವನ್ನು ತಾಳಿದ್ದಾನೆ. ಆಯಾ ಯುಗಕ್ಕೆ ಅನುಗುಣವಾಗಿ ಮಹಾವಿಷ್ಣುವನ್ನು ನೀಡಿದ ಹಾಗೆ ಭಕ್ತರನ್ನು ಆಯಾ ಅವತಾರದಲ್ಲಿ ಉದ್ಧಾರ ಮಾಡಿರೋವಂಥ ಕ್ಷೇತ್ರ ಇಲ್ಲಿ. ನಾನು ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಾಕಾರದಲ್ಲಿ ನೀವು ರಂಗನಾಥನ ದರ್ಶನವನ್ನು ಮಾಡಿ ಬಲಭಾಗದಕ್ಕೆ ನೀವು ಪ್ರಾಕಾರಕ್ಕೆ ಬಂದರೆ ನಾನು ಹೇಳಿದ ಕೊಠಾರೋತ್ಸವ ನಡೆಯುವಂಥ ಜಾಗ ಅಲ್ಲಿ ನೀವು ದಶಾವತಾರ ವಿಗ್ರಹಗಳನ್ನು ನೀವು ಕಣ್ತುಂಬಿಕೊಳ್ಳಬಹುದು. ನೀವು ನೋಡ್ತೀರಲ್ಲ ಈಗ ಇವರು ಏನು ಅಂದರೆ ಪಾದಯಾತ್ರೆ ಮೂಲಕ ರಂಗನಿಗೆ ತಮ್ಮದೇ ರೂಪದಲ್ಲಿ ತಮ್ಮದೇ ಶೈಲಿಯಲ್ಲಿ ಭಕ್ತಿಯನ್ನು ಅರ್ಪಿಸ್ತಾರೆ ಇವರು. ಪ್ರತಿ ಶನಿವಾರದತ್ತು, ಅದರಲ್ಲಿ ಈಗ ಶ್ರಾವಣ ಮಾಸ ವಿಶೇಷವಾಗಿರೋದ್ರಿಂದ ಅವರದೇ ರೂಪದಲ್ಲಿ ದೇವಸ್ಥಾನದ ರಥಬೀದಿಯನ್ನು ಪ್ರದಕ್ಷಿಣೆ ಮಾಡ್ತಾರೆ. ಈ ರೀತಿ ಭಜನೆಯನ್ನು ಮಾಡಿಕೊಂಡು ಏಕಾಂಗಿಯಾಗಿ ರಂಗನ ಸೇವೆಯನ್ನು ಈ ರೀತಿಯಾಗಿ ಇವರು ಅರ್ಪಿಸ್ತಾರೆ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ.